ದೇವಿಗೆ ಸ್ಕೂಲ್ ಅಲ್ಲಿ ಲೋನ್ ಆಯ್ತಲ್ಲ ಲೋನ್ ಕಳಿಸ್ತಾರ ಅಂತ ಸ್ಕೂಟಿ ತಗೋಬೇಕಿಲ್ಲ ಮಮ್ಮಿನಿ ಅಂತ ನನ್ಗಂಡ್ ಕೊಡಿಸ್ಬೇಕಿಲ್ರಿ ಸ್ಕೂಟಿ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾನು ಈಗ ಲಾಕ್ ಶುರು ಮಾಡಾಕತ್ತೀನಿ. ಇವತ್ತಿನ ಲಾಕ್ ಇವತ್ತಿನ ರುಟೀನ್ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇವತ್ತಿನ ಲಾಕ್ ಹೆಂಗಿರ್ತದೆ ಅಂತ ನೋಡ್ಕೊಂಬರೋಣ ಅಂತ ಬರ್ರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಫಸ್ಟ್ ಟೈಮ್ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರು. ಅದಕ್ಕೆ ಚಾಯ್ ಟೈಮ್ ನೋಡಿರಿ. ಇಡೀ ಗಾಳಿ ನಾನು ಒಲೆ ಹೊಚ್ಚಿದ ಕೂಡಲೇ ಗಾಳಿ ಭಾಳ ಅಂದ್ರೆ ಭಾಳ ಬೇಸಕ್ಕೆ ಶುರು ಮಾಡಿಬಿಡ್ತಾರೆ. ಸಕ್ರಿ ಹಾಕೋ ಸಕ್ರಿ ಬಾಳ ಬಿಡಿ ಬೇಡ ಮಕ್ಕ ಸುಮ್ಮ ಮಕ್ಕ ಇವತ್ತು ಅಡುಗೆ ನಾನು ಚಪಾತಿ ಮಾಡ್ಬೇಕಂತ ಅನ್ಕೊಂಡೇನಿ. ಚಪಾತಿ ಪಲ್ಲೆ ರೊಟ್ಟಿ ಸ್ಕಿಪ್ ಮಾಡ್ಕೊತೇನೆ. ಬ್ಲ್ಯಾಕಿ ಮುಂಜಾನೆ ಎದ್ದುಕೊಳ್ಳೇನು ಇಲ್ಲೊಂದು ರೌಂಡ್ ಬಂದು ಹೋದಾಗ ಸಮಾಧಾನ. ಅದಕ್ಕೆ ಆಚೆ ಕಡೆ ಮನೆಯಾಗ ನಾಯಿ ಈ ಕಡೆ ಬಂತಂದ್ರೆ ಬೊಗಳಕ್ಕೆ ಶುರು ಮಾಡ್ತೈತಿ, ಇಲ್ಲ ಓಡೋಕೈತಿ ಕಡೆಯಕ್ಕೆ. ಆ ಕಡೆ ನೋಡ್ಕೊಂತ ಕುಂತು ಬಿಡೋದು, ಅಲ್ಲಿ ಮನೆ ಕಾಣಿಸ್ತೈತಿ ನೋಡ್ರಿ. ಹೇ ಪಾಪಿ ಪ್ರವಚನ ಪ್ರವಚನ ಕೇಳ್ತಾರೆ ನಮ್ಮ ಮನೆಯವ್ರು. ಕೊಪ್ಪಳ ಗವಿಸಿದ್ದೇಶ್ವರ ಅಜ್ಜಾರು. ನಿನ್ನೆ ಬೆಳಗಾಂಕ್ ಹೋಗಿದ್ರು, ಏನೇನು ತೊಗೊಂಬಂದಿನಿ? ನಿನ್ನೆ ನಮ್ಮ ಮನೆಯವ್ರು ಬೆಳಗಾಂಕ್ ಹೋಗಿದ್ರು ಸಂತಿ ತೊಗೊಂಬಂದು ಲೇಟರ್ ನೋಡ್ರಿ. ರಾತ್ರಿ ಎಷ್ಟು ಹೊತ್ತಿಗೆ ಬಂದ್ರೆ ನಂಗೆ ಗೊತ್ತಿಲ್ಲ. ಹರಿತೈತಿ ಮತ್ತೆ ಹರಿದಿಲ್ಲದ ಒಂದು ಕೈ ತುಂಬ ಅಕ್ಕಿ ಅಂತ ಬಾಸ್ಮತಿ ಅಕ್ಕಿ ಹೆಂಗದವಲ್ಲ ಬಾಸ್ಮತಿ ಬಾಸ್ಮತಿ ಪಕ್ಕ ಇಲ್ಲ, ಅವು ಇನ್ನೂ ಉದ್ದಿರ್ಬೇಕು ಬಾಸ್ಮತಿ ಅಲ್ಲ. ಅವು ಅವು ದಿಲ್ಲಿ ರೈಸ್ ಉದ್ದ ಬರು ಹಿಂಗ ಉದ್ದ ಬರು ಸಪ್ ಬರ್ತದ ಹಿಂಗ ಉದ್ದ ಬರ್ತದ ದಿಲ್ಲಿ ರೈಸ್. ಇದು ಲೋಕಲ್ ರೈಸ್ ಅನ ಇದು ಬಾಸ್ಮತಿ ಹೆಚ್ಚು ಹೌದನ ಸ್ವೀಟ್ ಸ್ವೀಟ್ ಹೈ ಇದು ಸ್ವೀಟ್ ಸ್ವೀಟ್ ಹೈ ನೈ ಬಿಜಾಪುರ. ಯಾರನ್ನ ಕರ್ಕೊಂಡು ಹೊಂಟಿ ಬಿಜಾಪುರಕ್ಕೆ? ಯಾರನ್ನ ಕರ್ಕೊಂಡು ಹೊಂಟಿ? ಸೂರ್ಯ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾನ. ಈಗ ಇಲ್ಲೇ ಅನ್ನನೂ ರೆಡಿ ಆಗೈತಿ ಚಪಾತಿ ಮಾಡಕ್ಕಂತೇಳಿ. ಹಿಟ್ಟು ನಾದ್ಕೊಂಬಂದೇನಿ, ಇದ್ರೊಳಗೆ ಚಪಾತಿ ಹಿಟ್ಟೈತಿ. ಮತ್ತೆ ಕಡರಿ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿನ್ನೋಣ ಸರಿ. ಟೈಮ್ ಈಗ 7:30 ಆಗೈತಿ. ನಿನ್ನೆ ಹಿಂಗೆ ಅನ್ನ ಇಟ್ಟೇನಿ, ಇದು ಮ್ಯಾಗ ನೀರು ಐತಿ ಕೆಳಗೆ ತಳದಾಗೆಲ್ಲ ಹೊತ್ತಿ ಬಿಟ್ಟೈತೆ ಅನ್ನ. ಅದ ಕಡೆ ಸ್ಮೆಲ್ ಬಂದಾಗನು ಗೊತ್ತು ನನ್ನ ಮಸೀದಿ ಅರ್ಬಿನ ತಂದಿಲ್ಲ. ಇವು ನಮ್ಮ ಪ್ಯಾರಲ್ ಗಿಡ ಕೆಳಗಿದ್ದು ಬೆಳೆ ಬಿಳಿ ಹುಣ್ಣು ಅಂತಾರಲ್ಲ ಬಿಳಿ ಹುಣ್ಣು ಬೆಳಗತ್ತೈತಿ. ಸರಿಗೆ ನೋಡಿ ಗಾಳಿಗೆ ಆನ ಮನೆ ಹಾಡಿದಪ್ಪ.
ಹನ್ನೆರಡಿ ಆಯ್ತು. ಈಗ ಏನು ಮಾಡ್ತೀನಿ ಅಂದ್ರೆ ಪಲ್ಯ ಮಾಡ್ಕೋತೇನೆ. ನೀವು ಯಾರು ಡಯೆಟ್ ಮಾಡಾಕದಿದ್ರೆ ಅಂದ್ರೆ ನೀವು ಏನು ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ಅಡುಗೆಗೆ ಹಾಕು ಎಣ್ಣೆ ಬಳಸ್ತಿಲ್ಲ, ಗಾಣದ ಎಣ್ಣೆ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಬಳಸ್ಬೇಕಂತ. ಹಂಗಾಗಿ ಡಯೆಟ್ ಮಾಡಾಕತ್ತಿದ್ರಂದ್ರೆ ನೀವು ಈಗ ಅಂಗಡಿಯಾಗತ್ತಿ ನಾರ್ಮಲ್ ನಮಗೆಲ್ಲ ಪಾಕೆಟ್ ಅದು ಇದು ಸಿಗ್ತೈತಿಲ್ಲ ಅದನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಆದಷ್ಟು ನಿಮ್ಗೆಲ್ಲಾದರೂ ನಿಯರದ್ದು ಹಿಂಗೆ ಗಾಣದ ಎಣ್ಣೆ ತೀತ್ರ ಸಿಕ್ಕರೆ ತಗೋ ಸಾಕಷ್ಟು ಈಗ ಗಾಣದ ಎಣ್ಣೆ ಎಲ್ಲ ಸಿಗ್ತೈತಿ. ನಾವು ಬೇಕಾದಲ್ಲಿಂದನೂ ತರಿಸ್ಕೋಬೋದು. ಆಲ್ ಓವರ್ ಇಂಡಿಯಾಕ್ಕೆ ಇದು ಏನಂತಂದ್ರೆ ಡಿಲಿವರಿ ಇರ್ತೈತಿ. ಕೊಬ್ಬರಿ ಎಣ್ಣೆನೂ ಸಹಿತ ಹಂಗೆ ನಾನು ಇನ್ನು ಮುಂದೆ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೇಕಂತ ಅನ್ಕೊಂಡೇನಿ ಅಡುಗೆಗೆ. ಸದ್ಯಕ್ಕೀಗ ಅದು ಮೊದಲಿನ ಎಣ್ಣೆ ಐತೆ, ಹಂಗಾಗಿ ಅದನ್ನ ಯೂಸ್ ಮಾಡ್ಬೇಕು. ಮತ್ತೇನು ಮಾಡೋಕೆ ಆಗಂಗಿಲ್ಲ. ಅಷ್ಟೊತ್ತಾಗಲೇ ಮತ್ತೆ ಎಷ್ಟು ದಪ್ಪಕ್ಕೇನೆ ಗೊತ್ತಿಲ್ಲ. ಏನು ತಂದಿಲ್ಲ ನಾ, ಏನು ಹುಡುಕ್ಯಾಡಕತ್ತೇನೆ, ಉದಿಗಳು ಹುಡುಕ್ಯಾಡಕತ್ತೇನೆ. ನಮ್ಮ ಯಜಮಾನ್ರ ಕಾರ್ ತೊಳೆದು ಅದ ನೋಡಿ ಕೆಲ್ಸ. ನಾ ಎಣ್ಣೆ ಒಂದಿಟ್ಟು ಭಾಳ ಹಾಕ್ತೇನೆ ಅಂತಂದ್ರೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ನಿನ್ನೆ ಕಾಲ್ ಮಾಡಿ ಅದಕ್ಕೆ ಇಲ್ಲಿ ಹೊರಗೆ ಇಟ್ಟಿರ್ತೇನಲ್ಲ ಧೂಳೆಲ್ಲ ನೋಡ್ರಿ ಬಿದ್ದಿತ್ತು ತೊಳೆದೊಳಗೆ ಇಟ್ಟಿರ್ತೇನೆ. ಅಂದ್ರೆ ಒಳಗೇನು ಧೂಳು ಅಂದರೆ ಧೂಳು ಅಂದ್ರೆ ಡಸ್ಟ್ ಒಳಗೇನು ಬಿದ್ದಿರೋದಿಲ್ಲ. ನಾನು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿಲ್ಲ ಅದಕ್ಕೆ ಏನೋ ಮಿಸ್ಸಿಂಗ್ ಮಿಸ್ಸಿಂಗ್ ಅಂತ ಅನ್ಸಾಗತ್ತಲ್ಲ ಅಂತ ಅನ್ಕೊಂತೀನಿ. ಚಾಕು ಒಳಗೈತಿ ಅದ ಏನೋ ಬಿಟ್ಟು ಬಂದಿಲ್ಲ, ಏನೋ ಬಿಟ್ಟು ಬಂದಿಲ್ಲ ಅಂತ. ಅದು ಕಾಯಲ್ಲಿ ಕಾಯಿ ಹೊಡೆದು ಚಾಕು ತಗೊಂಬಿಡ್ತಾನೆ. ಸದ್ದಾಗಿಲ್ಲ ಇನ್ನು ಎಲ್ಲಿನ ಸಾಲ್ಯಾಗನ ಹೌದಾ ಪ್ರತಿಭಾ ಕರಂಜಿ ಹಂಗಂದ್ರೆ ಏನು ವೆಂಕಟೇಶ ಪ್ರತಿಭಾ ಕರಂಜಿ ಅಂದ್ರೆ ಏನು ಬಿಡಿಯೋದು ಗೊತ್ತಿಲ್ಲ. ನಾನು ಚಪಾತಿ ಮಾಡೋದ ಎಲ್ಲರೂ ಇಷ್ಟಪಡ್ತೀರಿ. ಒಂದೇ ಥರ ಚಪಾತಿ ಮಾಡಿದ್ದ ನೋಡಿ ಇಷ್ಟಪಡಾಗತ್ತೀರಿ. ಈಗ ಬೇರೆ ಥರ ಚಪಾತಿ ಮಾಡ್ತೀರಿ. ಒಂದು ಎರಡು ಮೂರು ಸಲ ಶೇರ್ ಮಾಡ್ಕೊಂಡೇನೆ ನಾನು ಭಾಳ. ಈಗ ಶೇರ್ ಮಾಡಕತ್ತೀನಿ. ಒಂದು ವರ್ಷ ಅತಿ ಆಗಿರ್ಬೋದು ಅಥವಾ ಇನ್ನೂ ಜಾಸ್ತಿನಾಗಿರ್ಬೋದು. ಇದೊಂದಿಟ್ಟು ಕಾಯ್ಬೇಕು ಸವಿ. ಫಸ್ಟ್ ಚಪಾತಿ ಬೇಯಿಸ್ತಲ್ಲ ಹಂಗಾಗಿ ನಾನು ಸ್ವಲ್ಪ ಇಲ್ಲ ಎಣ್ಣೆ ಹಾಕ್ತೀನಿ. ಪದರಿನ ಚಪಾತಿ ಮಾಡಾಕತ್ತೀನಿ ನಾನು ಇವತ್ತು, ಸಿಂಗಲ್ ಚಪಾತಿ ಮಾಡಾಕತ್ತೀನಿ. ಈ ಕಲ್ಲು ಸ್ವಚ್ಛಮ್ಗೆ ತೊಳ್ಕೊಂಡಿರ್ತೀನಿ. ಮೊದಲನೇ ಚಪಾತಿ ಎಲ್ಲ ಒಂದಿಟ್ಟು ಎಣ್ಣೆ ಹಚ್ಕೋಬೇಕೈತಿ. ಯಾಕಂದ್ರೆ ಕಲ್ಲು ಒಣಾದಿರ್ತೈತಲ್ಲ ಡ್ರೈ ಇರ್ತೈತಿ. ಹಂಗಾಗಿ ಒಂದಿಟ್ಟು ಎಣ್ಣೆ ಫಸ್ಟ್ ಚಪಾತಿಗೆ ಒಂದಿಟ್ಟು ಎಣ್ಣೆ ಭಾಳ ಬೇಕು. ಭಾಳ ಅಂದ್ರೆ ಅತಿ ಭಾಳ ಏನಲ್ಲ. ಒಂದ್ಸಲ ವಿಡಿಯೋನ ಶುರು ಮಾಡಿರೋದಿಲ್ಲ ಹಂಗೆ ಮಾಡಿಸ್ತಿರ್ತೇನೆ ಮಾತಾಡ್ತಿರ್ತೇನೆ. ಅದನ್ನ ನೋಡಿ ಈಗೆಲ್ಲ ತವಿನೂ ಕಾದತಿ. ಈಗ ಚಪಾತಿ ಇದೆ ರೆಡಿ ಆಗ್ತ. ಪಲ್ಯನೂ ಮಾಡಿಟ್ನಿ ಕ್ವಿಕ್ಕಾಗೆ ಮಾಡಬೇಕು. ಈಗಲೇ ಚಪಾತಿನೂ ಬೈತು. ಈಗ ಇದಿಲ್ಲಿ ಬೇಯ್ತಿಲ್ಲ ನೋಡಿ, ನೀಟಾಗಿ ನೋಡ್ಕೋರಿ. ಭಾಳ ಸ್ಪೀಡಾಗಿ ಅಕ್ಕವ ಮತ್ತ ಮಸ್ತ್ ಅಕ್ಕ ಚಪಾತಿವ. ಇದ್ರ ಮ್ಯಾಗನ ಹಾಕೋದು ಕರೆಕ್ಟ್, ಅದ್ರ ಮ್ಯಾಗನ ಹಾಕೋದು. ನಾವು ಇವಣ ಎಷ್ಟೊಂದು ಹತ್ತು ಪದರ ಇಪ್ಪತ್ತು ಪದರ ಬೇಕಾದಷ್ಟು ಪದ್ರಿನ ಮಾಡ್ಬೋದು. ಅಂದ್ರೆ ಪದರ ಅಂತಾನೆ ಹೇಳ್ತೇನೆ, ಸ್ಟೆಪ್ ಬೈ ಸ್ಟೆಪ್ ಹಾಕೋದವನ. ಮೊದಲು ನಾವು ಹೊಸ್ದಾಗಿ ಬಂದಾಗ ಇತ್ತಲ್ಲ ಚಪಾತಿ ಮಾಡೋಕೆ ಬರ್ತಿರ್ಕಿಲ್ಲ ಅವಾಗ ಬಯಸ್ಕೊತಿದ್ವಿ. ಈಗ ನನ್ನ ಹೊಳೆ ಶಾಕಾಕತ್ತೀನಿ. ಹೊಳೆ ಶಾಕಿನೆಲ್ಲ ಹೊಳೆ ಶಾಕದಿಂದ ಈ ಚಪಾತಿ ಇದನ್ನ ಮ್ಯಾಗ ಹಾಕಾಕತ್ತೀನಿ.
ನಾನಿಲ್ಲಿ 12 ಹುಳಿ ಹರಿದು ಇಟ್ಕೊಂಡೇನೆ, 12 ಚಪಾತಿ ಮಾಡಿದ್ರೆ ಆತ ಅಂತ ಹೇಳಿ. ನೀವು ಮತ್ತೆ ಇದನ್ನ ಹೊಳಿಸಿ ಹಾಕೋದು, ಒಂದಿಟ್ಟು ಲಗುನ್ ಲಗುನ್ ಹೊಳಿಸಿ ಹಾಕ್ಬೇಕಾ, ಇಲ್ಲಿ ಹೊತ್ತದ ಮತ್ತೆ ಕೆಳಗಿಂದ ಇರ್ತೈತಲ್ಲ ಅದು ಹೊತ್ತತಿ. ನೀವು ಹೆಂಗೆ ಮಾಡಿದ್ರೆ ಒಳಮೈ ಬೈದಿರ್ತಾವನಂತ ನಿಮ್ದ ಪ್ರಶ್ನೆ ಇದ್ದ ಇರ್ತೈತಿ ಕೆಲವರ್ದ. ಒಳಗೆ ಹೆಂಗಂತಂದ್ರೆ ಹಬೆ ಇಲ್ಲವ ಒಂದಕ್ಕೂರ ಹೀಟ್ ಒಂದಕ್ಕೆ ತಾಗಿ ಮಸ್ತ್ ಬೈದಿರ್ತಾವ ಒಳಗೆ, ತಿನ್ನಾಕನ ರುಚಿ ಹತ್ಕಾವು. ಎಣ್ಣೆ ನೋಡ್ರಿ ನಾನು ಒಂದ ಸಲ ಹಚ್ಕೊಳಕತ್ತೀನಿ, ಹಗಲೆ ಮಗಲಿನ ಹಚ್ಕೊಳಕತ್ತಿಲ್ಲ. ಅಯ್ಯೋ ನಿಮ್ಮ ಕೂಡ ಮಾತಾಡ್ಕೊಂತ ಏನು ರುಕ್ಮಿಣಿ ಮಾಡಿ ತಪ್ಪು ನೀನು ನಮಗೆ ಹಾಕ್ತಿ ಅಂತಂತೀರಿ ನೀವು? ಹೌದ್ರಿ, ನಂದ ತಪ್ಪದು, ಪ್ರಜ್ಞೆ ಇರ್ಬೇಕಿತ್ತು ನನಗೆ. ಯಾಕಂದ್ರೆ ತವಿಯೊಳಗೆ ಚಪಾತಿ ಹಾಕೇನಿ ನಿಮ್ಮ ಕೂಡ ಮಾತಾಡಕತ್ತೇನೆ ಅಂತಂದ್ರೆ ಎರಡು ಕಡೆ ಲಕ್ಷ್ಯ ಇರ್ಬೇಕಿತ್ತು. ಕ್ವಿಕ್ ಆಗಿನ ಹಾಕಿ ಚಪಾತಿ ಯಾಕಂದ್ರೆ ಒಂದೇ ಥರ ನೋಡಿ ನೋಡಿ ನಿಮಗೂ ಬ್ಯಾಸರ ಆಗಿರ್ತೈತಿ, ಅದಕ್ಕೋಸ್ಕರ ಈ ಥರ ಶೇರ್ ಮಾಡಕತ್ತೆ. ಮತ್ತು ತಿನ್ನಾಕೂ ಅಷ್ಟ ರುಚಿ ಆಗಿರ್ತಾವೆ, ನಾನು ತಿನ್ನಾಕಂತಾನೆ ಮಾಡಕತ್ತಿರೋದು ಇವನ್ನ. ಹ್ಞೂ ಇಲ್ಲ, ಒಬ್ಬೊಬ್ರು ಹಂಗೆ ಅಂತಿರ್ತಾರ. ಉರಿ ಭಾಳ ಆತಂದ್ರೆ ಉರಿ ಕಡಿಮೆ ಇಟ್ಕೋಬೇಕಾ, ಇದು ಕಟ್ಗೆ ಒಲಿ ಮ್ಯಾಗ ಮಾಡಕತ್ತಿರೋದಲ್ಲ, ಹಂಗಾಗಿ ಉರಿ ಹೆಚ್ಚು ಕಮ್ಮಿ ಆಗ್ತಿರ್ತೈತಿ. ಅಲ್ಲಾದ್ರೆ ಒಂದು ಸೈಡ್ ಬೈಗೆ ಹೊಡೆದನ್ನ ಇಲ್ಲಿ ಚಪಾತಿ ಒಂದು ರೆಡಿ ಆಗಿರ್ಬೇಕು. ವಿಡಿಯೋ ಒಂದಿಟ ಲೆಂತ್ ಆಗ್ಬೋದು, ಒಂದು ಸ್ವಲ್ಪ ತಾಳ್ಮೆಯಿಂದ ನೋಡ್ರಿ. ಅಂದ್ರೆ ನಾನು ಮತ್ತೆ ಇಷ್ಟು ಪೂರ್ತಿ ಚಪಾತಿ ಮಾಡೋದು ತೋರಿಸ್ಬಿಡ್ತೇನೆ ನಾನು. ನೀವು ಯಾರಾದರೂ ಮಾಡಿರಲಿಲ್ಲ ಅಂದ್ರೆ ಇಷ್ಟು ದೊಡ್ಡ ಮಾಡಬೇಕಂತ ಏನಿಲ್ಲ, ನಿಮ್ಗೆ ಎಷ್ಟು ಸೈಜ್ ಬೇಕಲ್ಲ ಅಷ್ಟು ಸೈಜ್ ಸಣ್ಣ ಮಾಡ್ಕೋಬೋದು, ದೊಡ್ಡನ್ನು ಮಾಡ್ಬೋದು ಸಣ್ಣ ಮಾಡ್ಬೋದು. ಹಚ್ಚಿ ಬಿಡಕತ್ತಿಲ್ಲ ರುಕ್ಮಿಣಿ ನೀನು ಚಪಾತಿ. ಉದ್ದೇಶ ಅಡುಗೆಲ್ಲ ರೆಡಿ ಆಯ್ತು ನೋಡಿ. ನಾಳೆಗೆ ನೆನಪಾಯ್ತಿಲ್ಲ ಉಂಟೇಶ, ನಾಳೆಗೆ ಇದಕ್ಕೆ ಹೋಗೋದು ನೆನಪಾಯ್ತಿಲ್ಲ, ನಾಳೆಗೆ ಊರಿಗೆ ಹೋಗೋದು ನೆನಪಾಯ್ತಿಲ್ಲ ಅಂದೆ. ಹಾಂ ಏನಾರ ಐತ್ನ ಕೆಲಸ? ಇನ್ ಮತ್ತೆ ಜಾತ್ರೆ ಅದು ಇದು ಬಿಜಿ ಆಗ್ಬಿಡ್ತೇವೆ, ಜಾತ್ರೆ ಅದು ಇದು ಅಂತೇಳಿ ಬಿಜಿ ಆಗ್ಬಿಡ್ತೇವಿ. ಖಂಡಿತ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿರಿ, ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ನಾನಿಲ್ಲಿ 12 ಮಾಡಿ ತೋರಿಸಕತ್ತಿನಲ್ಲ, ಯಾಕಂತಂದ್ರೆ ವಿಡಿಯೋ ಭಾಳ ಲೆಂಗ್ ಆಕೈತೆ ಅಂತ ಹೇಳಿ ನಾನು ಹೇಳಿನಿಲ್ಲ. ನಾವು ಬೇಕಾದಷ್ಟು ಹಾಕಿ ಬೇಯಿಸ್ಕೋಬೋದು, ಅಂದ್ರೆ ಅಲ್ಲಿ ಹೊಳಿ ಶಾಕೋ ಕೆಪ್ಯಾಸಿಟಿ ಮ್ಯಾಗ ನೋಡ್ರಿ. ಅದು ನೀವು 5-6 ಮಾಡ್ಕೋಬೋದು, ನೀವು ಅಷ್ಟೇ ಮನ್ಯಾಗ ಇಬ್ಬರು 3 ಜನ ಇರ್ತಿರಲ್ಲ, ಹಿಂಗೆ 5-6 ಮಾಡ್ಕೊಂಡು ನೋಡ್ರಿ. ನೀವು ಒಂದ್ಸಲ ಏನಾರು ಮಾಡಿದ್ರಿ ಅಂದ್ರೆ ಹಿಂಗೆ ಮಾಡ್ತೀರಿ ಯಾವಾಗಲೂ. ಈಗ ಅದು 11 ಚಪಾತಿ, ಇದು 12. ಏನಿ ನೋಡ್ರಿ ನಿಮ್ಗೆ ಅಲ್ಲಿ ಬೇಯಿಸಾಕು ಹಾಕಂಗಿಲ್ಲ ನಾನು ಮತ್ತೆ ಒಳ್ಳೆ ಇಲ್ಲಿ ಒಂದ್ಸಲ ಏನು ಹಚ್ಕೊಂಡಿರ್ತೇನಲ್ಲ ಅಷ್ಟೇ ಎಣ್ಣೆ. ಕೆಲವ್ರಿಗೆ ಏನು ಅನಿಸ್ತದಂದ್ರೆ ಎಣ್ಣೆ ಭಾಳ ಹಚ್ಚಿ ರುಕ್ಮಿಣಿ ನೀನು ಅಂತೇಳಿ ಅಂತ ಅನ್ಸಿರ್ತೀವಿ, ಬಟ್ ಎಣ್ಣೆ ಭಾಳ ಹಚ್ಚಂಗಿಲ್ಲ ಯಾಕಂದ್ರೆ ಹಿಟ್ಟು ಮಿದು ಇರ್ತೈತಲ್ಲ, ಹಂಗಾಗಿ ಎಣ್ಣೆ ಏನು ಭಾಳ ಹಚ್ಚಬೇಕಾಗಿಲ್ಲ ನಾವು.
ನಡಿ ಚಪಾತಿ. ಇವನ್ನ ಯಾರು ಮಾಡ್ತಿದ್ರು ಅಂದ್ರೆ ಫಸ್ಟ್ ನಮ್ಮಮ್ಮ, ನಮ್ಮಮ್ಮ ಅಂತಂದ್ರೆ ನಮ್ಮವ್ವ ಅಂದ್ರೆ ನಮ್ಮ ಮನೆಯವರ ಅಮ್ಮ, ನಮ್ಮ ಮನೆಯವರ ಅಮ್ಮ. ನನಗೂ ಅಮ್ಮ ನಾವು ಅಜ್ಜಿಗೆ ನಾವು ಅಮ್ಮ ಅಂತೇವಿ, ನಮ್ಮ ಕಡೆ ಅಜ್ಜಿ ಅನ್ನಂಗೆ. ಅವ್ರು ಮಾಡ್ತಿದ್ರಂತ, ಅವರಿಂದ ಹಂಗೆ ಇವರವ್ವ, ಇವರಿಂದ ಹಂಗೆ ನಾವು, ನಮ್ಮಿಂದ ಮುಂದೆ ನಮ್ಮ ಮಕ್ಕಳು ಅಥವಾ ನಮ್ಮ ಸೊಸ್ತ್ಯಾರ, ನಮ್ಮ ಮಕ್ಕಳು ಅಥವಾ ನಮ್ಮ ಸೊಸ್ತ್ಯಾರ. ಬಟ್ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ನೀವು ಮಾಡೋದು. ಬಯಸ್ಕೊತಿದ್ದು ರೀ ನಾನು ನಮ್ಮ ನೆಗಾನಿ ಹಿಂಗೆ ಮಾಡೋಕ್ಕಾಗ್ಲಾರಕ್ಕ ಇವರಪ್ಪನ ಕೇಳಿದ್ದೆ ಭಾಳ ಬಯಸ್ಕೊಂಡೆ. ಅವ್ರಿಗೆ ಹಿಂಗೆ ಮಾಡಿದ್ರೆ ಅಷ್ಟೇ ತಿಂತಿದ್ರು ಚಪಾತಿ, ನಾವು ಎಲ್ಲರಿಗೆ ಪದರಿನ ಮಾಡೋದು ಅವರಪ್ಪಗ ಹಿಂಗೆ ಮಾಡೋದು. ರೆಡಿ ಅದು ನೋಡ್ರಿ, ಕನಸಲ್ಲ ನಿಮ್ಗಿಲ್ಲೇ 12 ಚಪಾತಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡ್ರಿ, ನಾನು ಮತ್ತೆ ಆಮ್ಯಾಗ ಸಿಗ್ತೇನೆ. ಇದೇ ವಿಡಿಯೋ ಭಾಳ ಲೆಂಗ್ತ್ ಆಯ್ತು. ನಾನು ಇವತ್ತು ರಾತ್ರಿ ಊಟಕ್ಕೆ ಅಂಥೇಳಿ ಇದು ಮಾಡಿ ನೋಡ್ರಿ, ಮಸಾಲೆ ರೈಸ್ ಪುಡಿನೆಲ್ಲ ನಾನು ಗರಂ ಮಸಾಲ ನಾನು ಮಾಡಿ ಇಟ್ಕೊಂಡಿರ್ತೇನಲ್ಲ, ಪೌಡರ್ ಮಾಡಿ ಇಟ್ಕೊಂಡಿರ್ತೇನಲ್ಲ ಅದನ್ನ ಹಾಕೀನಿ. ಮತ್ತು ಅನ್ನದಿಲಿ ಅಂತಾರಲ್ಲ ನಾವು ಅದಕ್ಕೆ ಪಲಾವ್ ಇಲಿ ಅಂತೀವಿ. ಈಗ ಹಿಂದ್ಗಡೆ ಒಮ್ಮೆ ಹಚ್ಚಿದ್ವಿಲ್ಲ ಅದನ್ನು, ಮ ಶೇಂಗಾ ಇದು ಆಲೂಗಡ್ಡೆ ಎಲ್ಲನೂ ಹಾಕೇನಿ ಅದ್ರೊಳಗೆ. ಎಷ್ಟು ಮಸ್ತ್ ಕಾಣಿಸ್ತೈತೆ ನೋಡ್ರಿ. ನಾನು ಡಯೆಟ್ ಮಾಡಬೇಕಂತ ಅಂದ್ಕೊಳಕತ್ತೀನಿ, ಬಟ್ ಸದ್ಯಕ್ಕೆ ಯಾವುದು ಆಗಲ್ತ ನೋಡೋಣ. ಸದ್ಯಕ್ಕೆ ಮಾಡ್ತೀನಿ, ಇಲ್ಲಂತಲ್ಲ, ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆ ಮಾಡ್ಬೋದು. ಆಹಾ, ಘಮ ಘಮ ಪರಿಮಳ ಬರಾಗದ ಪುದೀನ ಹಾಕೇನಿ, ಅದು ಸ್ವಲ್ಪ ಹಾಕೈತಂತ ಮಾಡಿದ್ನಿ, ಭಾಳ ಆಯ್ತು ನೋಡ್ರಿ. ನಮ್ಮ ಮನೆಯವ್ರು ಊಟ ಮಾಡೋಣ ಬಾ ಅಂತಂದ್ರೆ ಬರೋಲ್ರಿ, ನಂದು ಅವಡೆ ಎಡಿಟಿಂಗ್ ಐತಿ, ಕೆಲಸ ಐತಿ, ಹಾಗಾಗಿ ನಾನು ಮಾಡಿಬಿಡ್ತೀನಿ. ಈಗ ಟೇಸ್ಟ್ ಹೇಳಬೇಕಲ್ಲ ನಿಮಗೆ. ಮಧ್ಯಾಹ್ನ ಊಟನೂ ಮಾಡಿಲ್ಲ ಅವ್ರು, ಆದರೂ ಊಟಕ್ಕೆ ಬರೋಲ್ರು. ವಾವ್, ಆಲೂಗಡ್ಡೆ ತಿಂದ ನೋಡಿ ನಾನು, ಭಾಳ ಅಂದ್ರೆ ಭಾಳ ರುಚಿಯಾಗೈತಿ. ರುಚಿಯಾಗೈತಿ, ಒಂದು ಈಟ್ ಖಾರ ಆಗೈತೆ ಅಂದ್ರೆ ನಮ್ಮ ಮನೆಯವ್ರಿಗೆ ನನಗೆಲ್ಲ ಬರಬ್ಬರ ಐತಿ, ಅವ್ರೇನು ಬೈತಾರೆ ಗೊತ್ತಿಲ್ಲ. ಬೇಕಿದ್ರೆ ಇದ್ರೊಳಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ಬೇಕಾ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಮುಸಾಗ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಮತ್ತು ಶೇರ್ ಮಾಡಿರಿ, ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಇಲ್ಲೇ ಸೀರೆ ತೋರಿಸಾಕತ್ತೇನಿಲ್ಲ, ಇವು ಹ್ಯಾಂಡ್ಲೂಮ್ ಸೀರೆ. ಹ್ಯಾಂಡ್ಲೂಮ್ ಸೀರೆ ಅಂತಂದಿಂದ ರೇಟ್ ಜಾಸ್ತಿ ಇರ್ತವೆ, ಮತ್ತು ಪ್ಯೂರ್ ಕಾಟನ್. ಪ್ಯೂರ್ ಕಾಟನ್ ಅಂತಂದ್ರೂ ಕಾಟನ್ ಸೀರೆ ವೇರ್ ಮಾಡೋರಿಗೆ ಖಂಡಿತ ಗೊತ್ತಿರ್ತೈತಿ, ಅಂಥವ್ರಿಗೇನು ಹೇಳೋ ಅವಶ್ಯಕತೆ ಇರಂಗಿಲ್ಲ. ಬಟ್ ಕೆಲವ್ರಿಗೆ ಹೆಂಗಂತಂದ್ರೆ ಹ್ಯಾಂಡ್ಲೂಮ್ ಅಂತಂದ್ರೆ ಗೊತ್ತಾಗಲ್ಲ, ಮತ್ತು ಪ್ಯೂರ್ ಕಾಟನ್ ಅಂತಂದ್ರೂ ಗೊತ್ತಾಗಂಗಿಲ್ಲ. ರೇಟ್ ನೋಡಿ ಅಯ್ಯೋ ರೇಟ್ ಇಷ್ಟೈತಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹೇಳಿದೆ, ನಿಮ್ಗೆ ಯಾರಿಗಾದರೂ ಇದರಲ್ಲಿ ಸೀರೆ ಇಷ್ಟ ಆದ್ರೆ ನೀವು ನಂಬರ್ನ ತೊಗೊಂಡು ಏನು ಮಾಡ್ತೀರಿ ಅಂದರೆ ವಾಟ್ಸಪ್ ಮಾಡಿರಿ, ಮತ್ತು ಇದರಲ್ಲಿ ಇಷ್ಟ ಆದೊಂದು ಸ್ಕ್ರೀನ್ಶಾಟ್ನ ಕಳಿಸ್ರಿ. ನಾನು ಫಸ್ಟ್ ತೋರಿಸಿನಲ್ಲ ಆ ಕಾಟನ ಬೇರೆ, ಈ ಕಾಟನ ಬೇರೆ. ಇದರಲ್ಲಿನೂ ಕಲರ್ಸ್ ಸಿಕ್ಕಾಪಟ್ಟಿ ಕಲರ್ಸ್ ಅದಾವ, ಒಂದ್ರಕ್ಕಿಂತ ಒಂದು ಚಂದ ಅದಾವ. ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವ. ನಾನು ಫಸ್ಟ್ ತೋರಿಸಿನಲ್ಲ ಅವ ಹ್ಯಾಂಡ್ಲೂಮ್ ಕಾಟನ್, ಇವಾಗ ಪವರ್ ಲೂಮ್ ಬರ್ತಾವ. ಇವು ರೇಟ ರೀಸನಬಲ್ ರೇಟಲ್ಲಿ ಅದಾವ, ಅವನಿಟ್ಟು ರೇಟ ಒಂದು ಸ್ವಲ್ಪ ಅದ ಮ್ಯಾಗ ಅದಾವ. ನಿಮ್ಗೆ ಇಷ್ಟ ಆದ್ರೆ ಇದರಲ್ಲಿ ಇಷ್ಟ ಆದ್ರೆ ಇವನು ಸ್ಕ್ರೀನ್ಶಾಟ್ನ ಕಳಿಸ್ರಿ. ಮತ್ತು ಇದರಲ್ಲಿ ನಿಮ್ಗೆ ಬೇರೆ ಕಲರ್ ಬೇಕಂತಂದ್ರೆ ಕಲರ್ಸ್ ಸಾಕಷ್ಟು ಅವೈಲೇಬಲ್ಸ್ ಅದಾವ. ಈಗ ಇಲ್ಲಿ ತೋರಿಸಾಕದಲ್ಲಿ ಕನಸು ಸೀರೆ ಅಂತ ಹೇಳ್ತಾರೆ. ಇವು ರೇಟ್ ನಾನು ಮೊನ್ನೆನೂ ಹೇಳೀನಿ, ರೇಟ್ ಏನಂತ ಹೇಳಿ ಸಾರಿ ಒಂದು ಹಿಡಿಯೋದೊಳಗೆ ಕನ್ಫ್ಯೂಷನ್ ಆಗಿ 500 ರೂಪಾಯಿ ಅಂತ ಹೇಳಿನಿ. 500 ರೂಪಾಯಿ ಅಲ್ಲ, 1500 ಮತ್ತು ಪ್ಲಸ್ ಶಿಪ್ಪಿಂಗ್ ಅತಿ ಇರ್ತೈತಿ. ಇವು ತೋರಿಸಾಕತ್ತೇನಿಲ್ಲ, ಇವು ರೀಸನೇಬಲ್ ರೇಟಲ್ಲಿ ಇದಾವೆ, ನಿಮ್ಗೆ ಕೈಗೆತ್ಕೋ ಬೆಲೆಯಲ್ಲಿ ಸಿಗ್ತಾವೆ.
ಇವು ಕನಸು ಸೀರೆ. ಕನಸು ಸೀರೆ ಒಳಗೆ ನಿಮ್ಗೆ ಪ್ಲೇನು ಸಿಗ್ತಾವೆ, ಈ ಥರದ ಬಾರ್ಡರ್ನು ಸಿಗ್ತಾವೆ, ಇದರಲ್ಲೂ ಒಂದು 3-4 ಥರ ಬರ್ತಾವೆ. ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ನ ಕಳಿಸ್ರಿ. ಮತ್ತು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ, ಆನ್ಲೈನ್ ಪೇಮೆಂಟ್ ಇರ್ತೈತಿ. ಮತ್ತು 4-7 ಡೇಸಲ್ಲಿ ಸೀರೆ ಬಂದ ನಿಮ್ಗೆ ಆರಾಮ್ಸೆ ತಲುಪ್ತಾವೆ. ಅದರಲ್ಲಿ ಏನೂ ಚಿಂತೆ ಇರೋಂಗಿಲ್ಲ, ನೀವು ಕೊಟ್ಟಿರೋ ರೊಕ್ಕಕ್ಕಂತೂ ಯಾವುದೇ ರೀತಿ ಮೋಸ ಆಗಂಗಿಲ್ಲ. ಇಲ್ಲಿ ಇನ್ನೊಂದು ಥರ ಸೀರೆ ತೋರ್ಸಾಕತ್ತೆ ನೋಡಿ, ವೆಡ್ಡಿಂಗ್ ಸಾರಿ ತೋರ್ಸಾಕತ್ತೀನಿ. ಭಾಳಷ್ಟು ಮಂದಿಗೆ ಯೆಲ್ಲೋ ಮತ್ತು ಗ್ರೀನ್ ಬಾರ್ಡರ್ದ ಸೀರೆ ಕಲರ್ ಕಾಂಬಿನೇಷನ್ ಭಾಳ ಅಂದ್ರೆ ಭಾಳ ಒಪ್ಪತೈತಿ. ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಎಲ್ಲೋ ಸೀರೆ ಉಟ್ಕೊಂಡಿದ್ದನಲ್ಲ, ಎಲ್ಲರೂ ಭಾಳ ಜನ ಕೇಳಿದ್ರಿ ಎಲ್ಲಿ ತೊಗೊಂಡಿರಿ ಅಂಥೇಳಿ. ಯಾಕಂದ್ರೆ ಎಲ್ಲೋ ಮತ್ತು ಗ್ರೀನ್ ಏನು ಬಾರ್ಡರ್ ಬರ್ತೈತಲ್ಲ, ಅದ್ರ ಕಲರ್ ಕಾಂಬಿನೇಷನ್ ಅಷ್ಟು ಮಸ್ತ್ ಇರ್ತೈತಿ. ಅದರೊಳಗೆ ಎಷ್ಟು 2-3 ಥರ